ರಾಷ್ಟ್ರಧ್ವಜವನ್ನ ಅವತ್ತು ತಿರುಮಲೇಗೌಡ ಅಲ್ಲ ತಿರುಮಲೇಗೌಡ ಅಂತೇಳಿ ಒಬ್ರು ಜಮೀನನ್ನು ಬಿಟ್ಕೊಟ್ಟು ಈ ಧ್ವಜಾರೋಹಣವನ್ನು ಮಾಡಲಿಕ್ಕೆ ಏನು ಶಿವಪುರದಲ್ಲಿ ಅವಕಾಶವನ್ನು ಮಾಡಿದ್ರು. ಅಂಥ ನೆಲದಲ್ಲಿ ಇವತ್ತು ಈ ಧರ್ಮವನ್ನು ಉಪಯೋಗಿಸಿ, ಯಾವುದೇ ಧರ್ಮಕ್ಕೆ ನಿಖರವಾದಂಥ ಇಂಥದ್ದೇ ಫ್ಲಾಗ್ ಅಥವಾ ಇಂಥದ್ದೇ ಬಾವುಟ ಇಂಥದ್ದೇ ಕಲರ್ ಅಂತ ಇಲ್ಲ. ಇಂಥ ಒಂದು ವಿಚಾರವನ್ನ ಇವತ್ತು ಈ ಜಿಲ್ಲೆ ಒಳಗಡೆ ನಮ್ಮ ಪೂರ್ಣ ಪ್ರಮಾಣದ ಕುವೆಂಪು ಅವ್ರನ್ನ ನಾವು ಪ್ರತಿ ಮನೆಯಲ್ಲಿ ಪ್ರತಿ ವ್ಯಕ್ತಿ ಗೌರವಿಸ್ತಕ್ಕಂಥ ಜಿಲ್ಲೆ ಇದು. ಅವರ ತತ್ವ ಸಿದ್ಧಾಂತಗಳನ್ನು ಇವತ್ತು ಮೈಗೂಡಿಸ್ಕೊಂಡಿರ್ತಕ್ಕಂಥ ಜಿಲ್ಲೆ ಇದ್ರೆ ಅದು ಮಂಡ್ಯ ಜಿಲ್ಲೆ. ಅಂಥ ಒಂದು ಜಿಲ್ಲೆಯೊಳಗಡೆ ಇಷ್ಟೊಂದು ನಿಮಗೆ ಈ ಜಿಲ್ಲೆಯ ಜನರ ಬಗ್ಗೆ, ಈ ಜಿಲ್ಲೆಯ ನೆಮ್ಮದಿ ಇರ್ತಕ್ಕಂಥದ್ರ ಬಗ್ಗೆ ನಿಮಗೆ ಏನಕ್ಕೆ ದ್ವೇಷ, ಏನಕ್ಕೆ ಅಶಾಂತಿಯನ್ನು ಮೂಡಿಸ್ತಕ್ಕಂಥ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀರಾ? ನನ್ನ ಮೇಲೆ ದ್ವೇಷ ಇರ್ಬೋದು, ಅಥವಾ ಇಲ್ಲಿ ಕೂತಿರ್ತಕ್ಕಂಥ ಯಾರೋ ಮೂರ್ನಾಲ್ಕು ಜನ ಮೇಲೆ ದ್ವೇಷ ಇರ್ಬೋದು. ಈ ಜಿಲ್ಲೆ ಜನ ನಿಮ್ಮನ್ನು ಏನು ಮಾಡಿದ್ದಾರೆ? ಈ ಜಿಲ್ಲೆ ಜನಕ್ಕೆ ಏನು ನಿಮ್ಮ ಶಾಶ್ವತವಾದಂಥ ಕೊಡುಗೆ? ಒಂದು ರಸ್ತೆ ಮಾಡೋದೋ, ಒಂದು ಚರಂಡಿ ಮಾಡೋದೋ, ಒಂದು ಕಾಲುವೆ ಮಾಡೋದೋ ಮುಖ್ಯ ಅಲ್ಲ, ಶಾಶ್ವತವಾದಂಥ ಕೊಡುಗೆ ಏನು ನಿಮ್ಮದು? ಎಲ್ಲ ಶಾಸಕರು, ಎಲ್ಲ ಮಂತ್ರಿಗಳು, ಎಲ್ಲ ಸರ್ಕಾರಗಳು ನಿರಂತರವಾಗಿ ಸರ್ಕಾರ ಬಂದಾಗ ಒಂದು ಯೋಜನೆ ಕೊಡ್ತಕ್ಕಂಥದ್ದು, ಒಂದು ಅಭಿವೃದ್ಧಿನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಸಹಜವಾದಂಥದ್ದು. ಆದರೆ ಈ ಜಿಲ್ಲೆ ನಿಮಗೆ ಅರ್ಪಿಸ್ಕೊಂಡಿತ್ತಲ್ಲ, ಈ ಜಿಲ್ಲೆ ಜನ ನಿಮ್ಮನ್ನು ಗೌರವಿಸಿದ್ರಲ್ಲ, ಅದಕ್ಕೆ ನಿಮ್ಮ ಪರ್ಯಾಯವಾಗಿ ಏನು ಮಾಡಿದ್ರಿ ಅನ್ನೋದನ್ನು ನೀವೆಲ್ಲರೂ ಮರೆತು, ನಮ್ಮಲ್ಲಿ ಬಹುಶಃ ಬಿ ಎಂ ಶ್ರೀಕಂಠಯ್ಯನವರು ಇರ್ಬೋದು, ಎಚ್ ಎಲ್ ನಾಗೇಗೌಡರು ಇರ್ಬೋದು, ಪೂತಿ ನರಸಿಂಹಾಚಾರ್ಯ ಇರ್ಬೋದು, ಬೆಸಗರಳ್ಳಿ ರಾಮಣ್ಣ ಇರ್ಬೋದು, ಸೊ ಅನೇಕರು, ಎಚ್ ಎಲ್ ಕೇಶವಮೂರ್ತಿ ಇರ್ಬೋದು, ಈ ರೀತಿ ಸಾಕಷ್ಟು ಜನ ಸಾಹಿತಿಗಳು ಕುವೆಂಪುರ ಒಂದು ಮಾರ್ಗದರ್ಶನದಲ್ಲಿ ಇಡೀ ಪ್ರಪಂಚ ರಾಷ್ಟ್ರ ಒಪ್ಪುವಂಥ ಕವಿಯ ತತ್ವವನ್ನು, ಸಿದ್ಧಾಂತವನ್ನು ಮೆರೆದಂಥವರು ನಮ್ಮ ಜಿಲ್ಲೆಯ ಜನ. ನಮ್ಮ ಜಿಲ್ಲೆಯಲ್ಲಿ ಜಿಲ್ಲೆಯ ಬದುಕು ಸ್ವಲ್ಪ ವ್ಯತ್ಯಾಸ ಆದ್ರೂ ಸ್ವಾಭಿಮಾನ ಮತ್ತು ಗೌರವ ವಿಚಾರದಲ್ಲಿ ಈ ಜಿಲ್ಲೆ ಇಡೀ ರಾಜ್ಯಕ್ಕೆ ಮಾದರಿಯಾಗಿರ್ತಕ್ಕಂಥ ಜಿಲ್ಲೆ. ದಯವಿಟ್ಟು ನಿಮಗೆ ವಿನಂತಿ ಮಾಡ್ತೀನಿ, ಇಂಥ ಒಂದು ಕೆಲಸಕ್ಕೆ ಕೈ ಹಾಕಬೇಡಿ. ನಿಮ್ಮ ಪಕ್ಷ ಜನತಾ ದಳ, ಜನತಾ ಪರಿವಾರ, ಜಯಪ್ರಕಾಶ್ ನಾರಾಯಣ ಅವರು ಉದ್ಭವ ಮಾಡಿದಂಥ ಪಕ್ಷ, ಕರ್ನಾಟಕದಲ್ಲಿ ನಿನ್ನೆಗೆ ಅಂತಿಮಗೊಳಿಸ್ಬಿಟ್ಟಿದ್ದೀರ. ಅದಕ್ಕೆ ದೇವೇಗೌಡರು, ಹೆಗ್ಡೆಯವರು, ಬೊಮ್ಮಾಯಿಯವರು, ಜಯಂತ್ ಪಟೇಲ್ರು, ಅನೇಕ ಸಾವಿರಾರು ಜನ ಈ ಪಕ್ಷವನ್ನು ಪ್ರಾದೇಶಿಕ ಪಕ್ಷವ ಕಟ್ಟಿ ಉಳಿಸಿ ಬೆಳೆಸಿ ಬಂದರು. ನಿನ್ನೆ ಕೇಸರಿ ಶಾಲನ್ನು ಹಾಕ್ಕೊಂಡು ಅಂತಿಮವಾಗಿ ಬಹುಶಃ ನೀವು ಈ ಪಕ್ಷದ ಒಂದು ಅಂತಿಮ ಯಾತ್ರೆಗೆ ತಿಲಾಂಜಲಿಯನ್ನು ತಾವು ಎಳೆದ ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ಇಟಿಎಫ್, ಡಿರೈವಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, ಮೂರೇ ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.